ಏ ಆಯ್ತಾ ಒಂದಲ್ಲಿ ಅವ್ರು ಕೂತ್ಕೊಳ್ಳಿ. ಇದು ಪ್ಲೀನರಿ, ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ, ತಾವೇ ಕೆದ್ದು ನಿಲ್ತಿದ್ರೆ. ಯತ್ನಾಳವ್ರೆ ಸ್ವಲ್ಪ ತಾಳ್ಮೆ ಇರಲಿ, ಯಾಕೆ ಇಷ್ಟೊಂದು ರಭಸದಲ್ಲಿ ಇದ್ದೀರಿ? ನಿಮ್ಮನ್ನ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ನೀವು ಈಶ್ವರ ಮಧ್ಯ ಮಧ್ಯೆ ಎದ್ದು 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 ಮಾಡಿದ್ರೆ ನಿಮ್ಮನ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇವತ್ತಿನವರಿಗೆ 3 ದಿನ ಆಯ್ತು ಅಸೆಂಬ್ಲಿ ಶುರುವಾಗಿ, ಒಬ್ಬರು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊಳ್ಳಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ಇಲ್ಲಿ ಗುರುಡೆ ಹೊಡಿತಾ ಇದ್ದೀರಿ ಬಂದು ಕೂತ್ಕೊಂಡು. ಮಾನ್ಯ ಅಧ್ಯಕ್ಷರೇ, ಇದು ಪ್ರಿಲಿಮಿನರಿ ಸಬ್ಮಿಷನ್, ನಿಮ್ಮನ್ನು ಕನ್ವಿನ್ಸ್ ಮಾಡಬೇಕು ವೆದರ್ ದಿಸ್ ಕ್ಯಾನ್ ಬಿ ಟೇಕನ್ ಅಪ್ ಫಾರ್ ದಿ ಡಿಸ್ಕಷನ್ ಆರ್ ನಾಟ್ ಅಂತ. ಇವರು ಚರ್ಚೆ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ ಇವರಿಗೆ? ಕೊಟ್ಟಿಲ್ಲ. ಅಶೋಕ್ ಅವರು ಮಾತಾಡೋದು ನೋಡಿದ್ರೆ ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದನ್ನೇ ವಿರೋಧ ಮಾಡ್ತಾ ಇದೀವಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ವಿರೋಧ ಇದ್ದಾರಾ ಇಲ್ವಾ? ಹೆಣ್ಮಕ್ಳಿಗೆ ಫ್ರೀ ಪ್ರಯಾಣ ಮಾಡಿರ್ತಕ್ಕಂಥದ್ದು ಇವರಿಗೆ ವಿರೋಧ ಇದ್ದಾರಾ ಅಥವಾ ಪರ ಇದ್ದಾರಾ? ಪರ ಇದ್ದಾರಾ ವಿರೋಧ? ಇಷ್ಟೊಂದು ಜನ ಎದ್ದು ಬಿಟ್ಟು ಅಶೋಕ್ ಅವರಿಗೆ ಶಕ್ತಿ ಇದೆ, ಅವ್ರಿಗೆ ಅವ್ರಿಗೆ ಅವರು ಅವ್ರು ಇನಿಶಿಯೇಟ್ ಮಾಡಿರೋರು. ನೀವು ಯಾಕ್ರಿ ಎದ್ದಿರಿ? ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಅವ್ರಿಗೆ